ನಮಸ್ತೆ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ಅಕ್ಕಿ ಮಸಾಲೆ ರೊಟ್ಟಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಸೊ ಈ ಅಕ್ಕಿ ಮಸಾಲೆ ರೊಟ್ಟಿಗೆ ಮೊದಲಿಗೆ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಸುಮಾರು ಒಂದು ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ರೀತಿ ತುರಿದು ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡೋದಾಗಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀವು ಜೀರಿಗೆ ಜೊತೆಗೆ ಕಡಲೆಬೇಳೆನ ಒಂದು ಎರಡು ಟೀ ಸ್ಪೂನಷ್ಟು ನೆನೆಸಿಬಿಟ್ಟು ಸಹ ಹಾಕ್ಕೋಬೋದು ಹಾಗೆಯೇ ಕೆಲವರು ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಹಾಕ್ತಾರೆ ಅದನ್ನು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇವಿಷ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಬಿಸಿ ನೀರು ಹಾಕೋಬೇಕಾಗತ್ತೆ ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಿನೂ ಅಲ್ಲ ಸ್ವಲ್ಪ ನಮಗೆ ಕೈಗೆ ಕಲಿಸೋ ಹದದಲ್ಲಿ ಇದ್ದರೆ ಸಾಕು ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕೋತಾ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಮಗೆ ಕೈಗೆ ಹಿಟ್ಟು ಅಂಟಬಾರ್ದು ಅಲ್ಲಿ ತನಕ ಕಲಿಸ್ಕೋಬೇಕು ತುಂಬ ತೆಳುವಾಗಲೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋದರೆ ನಾನಿಲ್ಲಿ ಡೈರೆಕ್ಟಾಗಿ ಶೀಟ್ ಮೇಲೆ ತಟ್ಟೋದ್ರಿಂದ ಶೀಟಿಂದ ಆಮೇಲೆ ರೊಟ್ಟಿ ಎದ್ದೇಳಲ್ಲ ತುಂಬ ಆಗುತ್ತೆ ನೀವು ತುಂಬ ತೆಳುವಾಗಿ ಮಾಡ್ಕೊಬಿಟ್ಟಿದ್ರೆ ಡೈರೆಕ್ಟಾಗಿ ತವ ಮೇಲಾದರೂ ಸಹ ನೀವು ತಟ್ಟಿ ರೊಟ್ಟಿ ಮಾಡ್ಕೋಬೋದು ನಾನು ಮೊದಲೇ ಹೇಳಿದ ಹಾಗೆ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಕವರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ರೊಟ್ಟಿ ತಟ್ಟೋದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಎಣ್ಣೆ ಸವರಿ ಇಟ್ಕೊಳ್ಳಿ ರೊಟ್ಟಿ ಅಂಟಬಾರ್ದು ಅಲ್ವಾ ನಾವು ತೆಗಿಬೇಕಾರೆ ಸೊ ಹಾಗಾಗಿ ಇವಾಗ ಒಂದು ಮೀಡಿಯಮ್ ಕಿತ್ಲೆ ಎಣ್ಣೆನ ಗಾತ್ರದಷ್ಟು ನಾನು ಉಂಡೆ ತೊಗೊಂಡಿದ್ದೀನಿ ಇಷ್ಟು ಅಗ್ಳ ಉಂಡೆ ತೊಗೊಂಡು ಈಗ ಕೈನಲ್ಲೇ ಈ ರೀತಿ ನೀಟಾಗಿ ತಟ್ಕೊಂಡು ಹೋಗಬೇಕು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕು ನೀಟಾಗಿ ನಮಗೆ ಅಗ್ಲ ಆಗ್ತಾ ಹೋಗುತ್ತೆ ರೊಟ್ಟಿ ನಿಮಗೆ ಕೈನಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಲಟ್ಟಣ್ಗೆ ಸಹಾಯದಿಂದನಾದರೂ ಸಹ ಈ ರೀತಿ ತಟ್ಕೋಬೋದು ಈ ರೊಟ್ಟಿನ ಬೇಯಿಸೋಕ್ಕೆ ನಾನು ಈ ರೀತಿ ಕಬ್ಬಿಣದ ಕಾವ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೊಟ್ಟಿ ಆದಷ್ಟು ತುಂಬ ಹೀಟಲ್ಲಿ ಮಾಡಬೇಕು ಆವಾಗಲೇ ನಮಗೆ ಗರಿ ಗರಿಯಾಗಿ ಚೆನ್ನಾಗಿ ಬರೋದು ಸೊ ಐರನ್ ಈ ರೀತಿ ಐರನ್ ತವಾನ ಯೂಸ್ ಮಾಡಿದ್ರೆ ಜಾಸ್ತಿ ಹೀಟಾಗಿರುತ್ತಲ್ಲ ಸೊ ರೊಟ್ಟಿನೂ ಸಹ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇದ್ದೀರಲ್ವ ನೀಟಾಗಿ ಬರ್ತಾ ಇದೆ ನಮಗೆ ರೊಟ್ಟಿ ಎಲ್ಲೂ ಪೇಪರ್ಗೂ ಅಂಟ್ಕೋತಾ ಇಲ್ಲ ಹಾಗೇ ಹೊರಿದು ಹೋಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟು ಸಾಫ್ಟಾಗಿ ನೀವು ಕಲಿಸ್ಕೊಂಡ್ರೆ ಇವಾಗ ಇದನ್ನು ಒಂದು ಮೂರು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ಮೇಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಈ ರೀತಿ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆ ಸ್ವಲ್ಪ ಗರಿ ಗರಿ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ತುಂಬ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತುಂಬ ರೋಸ್ಟ್ ಮಾಡಿದ್ರು ತುಂಬ ಹಾರ್ಡ್ ಆಗಿಬಿಡುತ್ತೆ ಕಟ್ ಕಚ್ಚೋಕ್ಕೆ ಆಗಲ್ಲ ರೊಟ್ಟಿ ಅಷ್ಟು ಗಟ್ಟಿಯಾಗಿಬಿಡುತ್ತೆ ಅಷ್ಟು ಗಟ್ಟಿಯಾದರೆ ರೊಟ್ಟಿ ಅರ್ಗೋದು ಇಲ್ಲ ಒಂದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಮೃದುವಾಗೇ ತೆಳುವಾಗಿ ಬೇಯಿಸ್ಕೊಳ್ಳಿ ಸೊ ನೋಡಿ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ ಕ್ಯಾರೆಟ್ ಜೊತೆಗೆ ನೀವು ಮೂಲಂಗಿನ ಸಹ ಸೇರಿಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಬಿಸಿ ನೀರನ್ನು ಹಾಕಿ ಮಾಡಿರೋದ್ರಿಂದ ರೊಟ್ಟಿನೂ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಸೊ ತುಂಬ ಆಗಿ ಆರೋಗ್ಯಕರವಾದ ಅಕ್ಕಿ ಮಸಾಲೆ ರೊಟ್ಟಿ ಮಾಡೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು